ಚಾನೆಲ್ 9 ವಾಹಿನಿ ಬಿತ್ತರಿಸಿರುವಂತ ಸಂತ್ರಸ್ತ ತಾಯಿಯ ವರದಿಗೆ ಸ್ಪಂದಿಸಿ ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತಿನಂತೆಯೇ ಅಖಿಲ ಕರ್ನಾಟಕ ರಾಜಕೇಸರಿ ಸಂಘಟನೆಯವರು ಆ ತಾಯಿಯ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ सो इंदु अखिल कर्नाटक राजकीसरी ट्रस्ट इदर पदाधिकारी सदस्य गुरुपुर कैकंब समीपद मुंडेविनल्लिरुवंत संत्रस्त ताय मनेगे भेटी नीडी योगक्षेमवन्न विचारिसिदरु हागू कष्टदल्लिरुववर जीवन के नेरवागुवंत भरवसेयन्न कूड नीडिदारे इंदु अखिल कर्नाटक राजकीसरी सेवा संघटनेय संस्थापक दीपक जी इवर नेतृत्वदल्लि अनेक सदस्य भेटी नीडिदु ई संदर्भदल्लि अल्लि वासिस्ता इरुवंत कुटुंबद संपूर्ण आहारद व्यवस्थेयन्न ವಹಿಸಿಕೊಳ್ಳುವಂತ ಒಂದು ಭರವಸೆಯನ್ನ ನೀಡಿದ್ದಾರೆ ಇದಲ್ಲದೆ ಅಲ್ಲಿ ಮನೆ ಹಾಗೂ ವಿದ್ಯುತ್ ಸಂಪರ್ಕ ಅನ್ನುವಂತದ್ದು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರುವಂತದ್ದು ಇದನ್ನ ಕೂಡ ಸರಿಪಡಿಸುವಂತ ಜವಾಬ್ದಾರಿಯನ್ನ ನಾವು ವಹಿಸಿಕೊಳ್ಳುತ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಸೋ ಈ ಸಂದರ್ಭ ಮಾತನಾಡಿದ ಅವರು ಇಂತ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಜನಪ್ರತಿನಿಧಿಗಳು ಕುರುಡಾಗಿರೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭ ರಾಜಕೀಯ ಸಂಘಟನೆಯ ಸದಸ್ಯರು ಹಾಗೂ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೊನ್ನೆ ಒಂದು ನಮ್ಮ ಚಾನೆಲ್ 9 ಮಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಗಂಜಿಮಠದ ಗಾಂಧಿನಗರದ ಗಣೇಶ ನಗರದ ರಮಣಿ ಎಂಬವರ ಒಂದು ಮನೆ ಒಂದು ಮತ್ತು ಅವರ ಮಕ್ಕಳಿಗೆ ಪರಿಸಿದನ್ನು ಚಾನೆಲ್ 9 ಚಿತ್ರೀಕರಣ ಮಾಡಿ ಅದನ್ನು ಬಿತ್ತಾರ ಮಾಡಿದರು ಆ ಕಾರ್ಯಕ್ರಮದಲ್ಲಿ ಈ ಮನೆಯ ಬಗ್ಗೆ ಒಂದೆಷ್ಟು ಅಂತ ಹೇಳಿದರು ಅಂತ ಹೇಳಿ ನಿಜವಾಗಿ ಆ ಮನೆ ಒಂದು ಕಾಲನಿವೇಶಿಸಿಕೊಂಡು ಈ ಚಾನೆಲ್ ನವರು ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ ಆ ಟಿವಿ ಚಾನೆಲ್ ಕಾರ್ಯಕ್ರಮವನ್ನು ನೋಡಿ ಈ ಮನೆಗೆ ನಾವು ಭೇಟಿ ಕೊಡಲಿಕ್ಕೆ ಬಂದಿದ್ದೇವೆ ಎಷ್ಟು ಒಂದು ಕಠೋರವಾದ ಪರಿಸ್ಥಿತಿಯಲ್ಲಿ ಈ ಮನೆಯ ಕುಟುಂಬಸ್ಥರು ಒಂದು ಜೀವನ ಸಾಗಿಸ್ತಾ ಅಂತ ಹೇಳಿದರೆ ನೋಡಿದ್ರು ನಿಜವಾಗಿಯೂ ಒಂದು ವಿಚಿತ್ರ ನಡೆಯುತ್ತಿದೆ ಯಾಕಂತ ಹೇಳಿದರೆ ಈ ನಮ್ಮ ತಾಲ್ಲೂಕಿನಲ್ಲಿ ಇರುವಂತಹ ಅಥವಾ ಜಿಲ್ಲೆಯಲ್ಲಿ ಇರುವಂತಹ ರಾಜಕಾರಣ ಆಗಿರುವ ಒಂದು ಇಂಥ ಮನೆಗಳಿಗೆ ಯಾವತ್ತೂ ಭೇಟಿ ಕೊಡುವುದಿಲ್ಲ ಅವರಿಗೆ ಭೇಟಿ ಕೊಡು ಅಂತ ಹೇಳಿದರೆ ಅವರಿಗೆ ಓಟು ಸಿಗುವ ಅಂತ ಇಂಥ ಮನೆಗಳಲ್ಲಿ ಓಟು ಸಿಗ್ತದೋ ಇಲ್ಲೋ ಏನೋ ನನಗೆ ಗೊತ್ತಿಲ್ಲ ಒಂದು ಮನೆಯಲ್ಲಿ ನೋಡಿ ಈ ಇಷ್ಟಾದರೂ ಕೂಡ ಇಲ್ಲಿನ ತಾಲ್ಲೂಕು ಈ ಜಿಲ್ಲೆ ಈ ಗ್ರಾಮದ ಶಾಸಕರಾಗಿರುವಂತದ್ದು ಅಥವಾ ಪಂಚಾಯತ್ ಮೆಂಬರ್ ಆಗಿರುವಂತ ಏನು ಮಾಡ್ತಾ ಇದ್ದಾರೆ ಶಿವನಕ ಇಷ್ಟು ಒಂದು ಪರಿಸ್ಥಿತಿಯಲ್ಲಿ ಇರಿದ್ರೂ ಕೂಡ ಒಂದು ಮನೆಗೆ ಭೇಟಿ ಕೊಡದೆ ಮತ್ತೆ ಅವರು ಯಾವ ಯಾವ ಜನರಿಗೆ ಸ್ಪಂದನೆ ಕೊಡ್ತಾರೆ ಇಂತ ಜನರಿಗೆ ಸ್ಪಂದನೆ ಕೊಡದಿದ್ದಾರೆ ಮತ್ತೆ ಅಂತ ಯಾಕೆ ಶಾಸಕರಾಗಿರ್ತಾರೆ ತಾಲ್ಲೂಕಿನದ್ದು ಈ ಮನೆ ಈ ನೋಡಿ ಬಹಳ ನಮಗೆ ಬೇಸರವಾಗಿ ಈ ಮನೆಗೆ ನಮ್ಮಿಂದ ಆಗುವಂತದ್ದು ನಾವು ಖಂಡಿತವಾಗಿ ಸಹಾಯಸ್ತ ಮಾಡುತ್ತಿದ್ದೇವೆ ಅದೇ ರೀತಿ ಮನೆಗೆ ಮೇಲ್ಚಾವಣಿ ಅಥವಾ ಕರೆಂಟಿನ ವ್ಯವಸ್ಥೆ ಮತ್ತೆ ಆ ಮನೆಗೆ ತಿಂಗಳಿಗೆ ಬೇಕಾಗುವಂತ 50 ಕೆಜಿ ಅಕ್ಕಿ ನಮ್ಮಿಂದ ವರ್ಷ ಪ್ರತಿ ತಿಂಗಳು ತಿಂಗಳು ಅವರಿಗೆ ಮನೆಗೆ ಬೇಕಾದಂತ ಅಕ್ಕಿ ಸಾಮಗ್ರಿಗಳನ್ನು ನಾವು ಕಳಿಸಿ ಕೊಡ್ತೇವೆ ಅದೇ ರೀತಿ ಮನೆಯ ಮೇಲ್ಚಾವಣಿಯ ರಿಪೇರಿ ಅಂತದ್ದು ಮತ್ತೆ ಮನೆಗೆ ಕರೆಂಟಿನ ವ್ಯವಸ್ಥೆಯನ್ನು ನಮ್ಮ ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ಇದರ ವತಿಯಿಂದ ನಾವು ಖಂಡಿತವಾಗಿ ಇದನ್ನು ನೆರವು ಕೊಡ್ತೇವೆ ಮತ್ತೆ ಈ ಮನೆಯ ವೃತ್ತಿಗೂ ನಾವು ಖಂಡಿತ ಯಾವತ್ತೂ ಅವರ ಕುಟುಂಬದ ಜೊತೆ ನಾವು ನಮ್ಮ ಕುಟುಂಬ ರೀತಿಯಲ್ಲಿ ಯಾವತ್ತೂ ಅವರ ಜೊತೆ ಇದ್ದೇವೆ ನಾವು ಇನ್ನೊಂದು ಯಾಕಂತ ಹೇಳಿದ್ರೆ ಧನ್ಯವಾದ ಈ ಒಂದು ಹೇಳಬೇಕು ಅಂತ ಹೇಳಿದ್ರೆ ಚಾನೆಲ್ 9 ಈ ಟಿವಿ ಮುಖಾಂತರ ಬಂದು ಈ ಮನೆಗೆ ತುಂಬಾ ಜನ ಆಸರೆಗಳು ಬಂದಿದ್ದಾರೆ ಬಹಳ ಖುಷಿ ಆಯ್ತು ನನಗೆ ಇಂತ ಒಂದು ಕಷ್ಟಕರವಾದ ಕುಟುಂಬವನ್ನು ತೋರಿಸಿ ಅವರಿಗೆ ಈ ಸಹಾಯ ಮಾಡಬೇಕು ಅಂತ ನಿಜವಾಗಿ ಇವರಿಗೆ ನಾನು ಚಾನೆಲ್ 9 ಅವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತಾ ಇದ್ದೇನೆ